ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಭಾರತ ದೇಶದಾದ್ಯಂತ ಉಚಿತ ಲಸಿಕೆ ನೀಡುವ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಳ್ಳಲಾಗಿದ್ದು, ಸುಮಾರು 7 ಲಕ್ಷ ಜನರಿಗೆ ಲಸಿಕೆ ನೀಡುವ ಗುರಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಹೊಂದಿದೆ. ಈ ನಿಟ್ಟಿನಲ್ಲಿ ಇಂದು ಬೈಲಹೊಂಗಲ್ ಮಾಜಿ ಶಾಸಕ ಹಾಗೂ ಕಾಡಾ ಅಧ್ಯಕ್ಷ ಡಾ ವಿಶ್ವನಾಥ್ ಪಾಟೀಲ್ ಅವರು ಬೈಲಹೊಂಗಲ್ ವಾರ್ಡ್ ನಂಬರ್ 9 ಹಾಗೂ 10ರಲ್ಲಿ ಉಚಿತ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕರು ಹಾಗೂ ಕಾಡಾ ಅಧ್ಯಕ್ಷರು ಡಾ ವಿಶ್ವನಾಥ್ ಪಾಟೀಲ್ ಅವರು, ಪ್ರತಿಯೊಬ್ಬರು ಲಸಿಕೆಯನ್ನು ಪಡೆಯಿರಿ ಹಾಗೂ ನಿಮ್ಮ ಮನೆಯ ಸದಸ್ಯರನ್ನು ಕೂಡ ಲಸಿಕೆ ಪಡೆಯುವಂತೆ ಪ್ರೇರೇಪಣೆ ಮಾಡಿ ಎಂದು ತಿಳಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳು ಮಾತನಾಡಿ, ಲಸಿಕಾ ಮೇಳವನ್ನು ಪ್ರಾರಂಭ ಮಾಡಲಾಗಿದ್ದು, ಬೈಲಹೊಂಗಲ್ ಪಟ್ಟಣಕ್ಕೆ 2,500 ಡೋಸ್ ಬಂದಿರುವುದರಿಂದ ಪ್ರತಿಯೊಬ್ಬರು ಲಸಿಕೆ ಪಡೆದು ರೋಗದ ವಿರುದ್ಧ ಹೋರಾಡಲು ಸನ್ನದ್ಧರಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಸವರಾಜ್ ನಾಗ್ರ, ತಾಲೂಕಾ ವೈದ್ಯಾಧಿಕಾರಿ ಸಂಜಯ್ ಸಿದ್ದನ್ನವರ್, ಪುರಸಭೆ ಮುಖ್ಯಾಧಿಕಾರಿ ಕವಿರಾಜ್ ನಾಗ್ನೂರ್ ಹಾಗೂ ವಾರ್ಡ್ನ ಮೆಂಬರ್ಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಅಭಿಷೇಕ್ ಗಾಡತ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್. ಔಷಧ ಅಂತಂದ್ರೆ ವ್ಯಾಕ್ಸಿನೇಷನ್ ತಗೊಳ್ಳೋದು. ಅದಕ್ಕೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಇಡೀ ದೇಶದಾದ್ಯಂತ ಇವತ್ತು 18-44 ವಯಸ್ಸು ಮತ್ತು ಈಗಾಗಲೇ 45 ಮ್ಯಾಗಿನ ವಯಸ್ಸವರೆಲ್ಲರಿಗೂ ವ್ಯಾಕ್ಸಿನ್ ಕೊಡುವಂಥ ವ್ಯವಸ್ಥೆಯನ್ನು ಉಚಿತವಾಗಿ ವ್ಯಾಕ್ಸಿನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಬೈಲಹೊಂಗಲದವ್ರು ಈಗಾಗಲೇ ಚಾಲನೆ ಆಗ್ಯದ. ಇವತ್ತು ಇಲ್ಲಿ ಈ ಒಂದು ವಾರ್ಡೊಳಗೆ ನಮ್ಮೆಲ್ಲ ಅಧಿಕಾರಿಗಳು, ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡಿ ಇವತ್ತು ಜನರಿಗೆ ಒಂದು ಅರಿವನ್ನು ಮೂಡಿಸಿ ಎಲ್ಲರೂ ವ್ಯಾಕ್ಸಿನೇಷನ್ ತಗೋಬೇಕನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಾಗ ಸಾಕಷ್ಟು ಜನ ಸ್ಪಂದನೆ ಮಾಡಿ ಇವತ್ತು ಬಂದಿದ್ದಾರೆ. ಅದಕ್ಕೂ ಪ್ರತಿಯೊಬ್ಬರು ವ್ಯಾಕ್ಸಿನ್ ತೊಗೋಬೇಕು, ಯಾಕಂದರೆ ವ್ಯಾಕ್ಸಿನಿಂದ ಸೈಡ್ ಎಫೆಕ್ಟ್ ಅಂತೂ ಏನೂ ಇರೋದಿಲ್ಲ. ವ್ಯಾಕ್ಸಿನ್ ತೊಗೋದ್ರಿಂದ ಭಾಳ ಜನರಿಗೆ ಈ ಕೊರೋನಾ ಬರುವುದಿಲ್ಲ ಅನ್ನುವಂಥದ್ದು ಈಗಾಗಲೇ ಭಾಳ ಜನ ಮನದಲ್ಲಿ ಪಡ್ಕೊಂಡಾರ. ಅವರು ನೀವು ಯಾರು ವ್ಯಾಕ್ಸಿನ್ ತೊಗೊಂಡಿದ್ದೀರಿ ಅವರೂ ಸಹ ಇವತ್ತು ತಮ್ಮ ಮನೆಗೆ ಹೋಗಿ ಮನೆಯಾಗಿದ್ದವ್ರು ಎಲ್ಲರಿಗೂ ಇಲ್ಲಿ ಕಳಿಸ್ಕೊಡ್ಬೇಕು ಮತ್ತು ತಮ್ಮ ಓಣಿಯೊಳಗೆ ಎಲ್ಲರನ್ನೂ ಈ ವ್ಯಾಕ್ಸಿನ್ ತೊಗೊಳ್ಳಿಕ್ಕೆ ತಾವು ಹೋಗಿ ಹೇಳಿ ಅವ್ರನ್ನ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಈ ಕೊರೋನಾದ ಮುಕ್ತಿ ಆಗಬೇಕಾದ್ರೆ ವ್ಯಾಕ್ಸಿನ್ ತೊಗೋಬೇಕು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇನ್ನೂ, ಯಾಕಂದ್ರೆ ಇನ್ನೂ ಕೊರೋನಾ ಮಹಾಮಾರಿ ಪೂರ್ತಿ ಹೋಗಿಲ್ಲ. ಇನ್ನೂ ನಮ್ಮ ಬೆಳಗಾವಿ ಜಿಲ್ಲೆದಾಗ 200 ಕೇಸ್ ಅವ, ನಮ್ಮ ಸ್ಟೇಟ್ ಒಳಗೆ 5,000 ಕೇಸ್ ಅವ. ಅದಕ್ಕೆ ಕಡಿಮೆ ಆಗಬೇಕಾದ್ರೆ ವ್ಯಾಕ್ಸಿನ್ ಒಂದ ಬಂದ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕ್ ಹಾಕೋದಿರ್ಬೋದು ಮತ್ತು ಈ ಸ್ಯಾನಿಟೈಸರ್ ಯೂಸ್ ಮಾಡುವಂಥ ಎಲ್ಲ ಸರ್ಕಾರದ ಗೈಡ್ಲೈನ್ಸ್ಗಳನ್ನ ಫಾಲೋ ಮಾಡೋದು ಅಂತ ಹೇಳಿ ಧನ್ಯವಾದ ಹೇಳಿ. ನಮಸ್ಕಾರ.